ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಸತತ 6 ವರ್ಷಗಳಿಗಿಂತ ಹೆಚ್ಚು ಸ್ವಚ್ಛತೆಯಲ್ಲಿ ತೊಡಗಿರುವ ಕಾರವಾರದ ಪಹರೆ ವೇದಿಕೆ ಇತ್ತೀಚೆಗೆ ಕಾರವಾರದ ರಾಷ್ಟೀಯ ಹೆದ್ದಾರಿ ಬಳಿ ನಡೆಸಿತು ಸ್ವಚ್ಛತೆ. ಹೆದ್ದಾರಿ ಪಕ್ಕದ ಫುಟ್ಪಾತ್ ಮೇಲೆ ಬೆಳೆದಿರುವ ಕಸ ತೆಗೆದು ಬೆಳಗ್ಗಿನ ವಾಕಿಂಗ್ ಮಾಡುವ ನಾಗರಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟರು. ಕುಮಟಾ ಪಟ್ಟಣದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ರಂಗುರಂಗಿನ ಹೋಳಿ ಹಬ್ಬ. ಹೋಳಿ ಹಬ್ಬ ಬಂತೆಂದರೆ ಎಲ್ಲೆಡೆ ಬಣ್ಣಗಳದ್ದೇ ಹಬ್ಬ. ಗಲ್ಲಿ ಗಲ್ಲಿಗಳಲ್ಲಿ ಬಣ್ಣಗಳನ್ನು ಹಿಡಿದುಕೊಂಡು ಯುವಕರು ಹಾಗೂ ಅವರ ಸ್ನೇಹಿತರು ಬಣ್ಣಗಳನ್ನು ಎರಚುತ್ತಾ ಹಬ್ಬವನ್ನು ಸಂಭ್ರಮಿಸಿದರು. ಕುಮಟಾ ಪುರಸಭೆಯ 17ನೆಯ ವಾರ್ಡ್ನ ಉಪಚುನಾವಣೆಯಲ್ಲಿ ನಡೆದ ತುರುಸಿನ ಮತದಾನ. ಕಾಂಗ್ರೆಸ್ನ ಭದ್ರಕೋಟೆಯಂತಿರುವ ವಾರ್ಡ್ನಲ್ಲಿ ತೀವ್ರ ಪೈಪೋಟಿಗಿಳಿದ ಬಿಜೆಪಿ. ಹೊನ್ನಳ್ಳಿಯ 17ನೇ ವಾರ್ಡ್ನಲ್ಲಿ 24% ಮತದಾನ ದಾಖಲು. ಇದೀಗ ವಾರ್ಗೊಬ್ಬರ. ಸತತವಾಗಿ 6 ವರ್ಷಗಳಿಗಿಂತ ಹೆಚ್ಚು ಸ್ವಚ್ಛತೆಯಲ್ಲಿ ತೊಡಗಿರುವ ಕಾರವಾರದ ಪಹರೆ ವೇದಿಕೆ ಇತ್ತೀಚೆಗೆ ಕಾರವಾರದ ರಾಷ್ಟೀಯ ಹೆದ್ದಾರಿ ಬಳಿ ಸ್ವಚ್ಛತೆ ನಡೆಸಿದರು. ಕಾರವಾರದ ವಿವಿಧೆಡೆ ಈಗಾಗಲೇ ಸ್ವಚ್ಛತೆ ನಡೆಸಿರುವ ಪಹರೆ ವೇದಿಕೆ ಇತ್ತೀಚೆಗೆ ಕಾರವಾರ ರಾಷ್ಟೀಯ ಹೆದ್ದಾರಿ ದಿವೇಕರ್ ಕಾಲೇಜಿನ ಎದುರು ಭಾಗದ ರಸ್ತೆಯಲ್ಲಿ ಸ್ವಚ್ಛತೆ ನಡೆಸಿದರು. ಬೆಳ್ಳಂಬೆಳಿಗ್ಗೆ 6 ಜನ ಪಹರೆ ವೇದಿಕೆ ಕಾರ್ಯಕರ್ತರು ಹೆದ್ದಾರಿ ಪಕ್ಕದ ಫುಟ್ಪಾತ್ ಮೇಲೆ ಬೆಳೆದಿರುವ ಕಸ ತೆಗೆದು ಬೆಳಗ್ಗಿನ ವಾಕಿಂಗ್ ಮಾಡುವ ನಾಗರಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟರು. ಆದರೆ ದುರ್ದೈವದ ಸಂಗತಿ ಎಂದರೆ ರಾಷ್ಟೀಯ ಹೆದ್ದಾರಿ ಪಕ್ಕ ವೈದ್ಯಕೀಯ ತ್ಯಾಜ್ಯಗಳು ದೊರೆತಿರುವುದು ಭಯ ಮೂಡಿಸಿದೆ. ಆ ತ್ಯಾಜ್ಯಗಳಲ್ಲಿ ಸಿರಂಜ್ಗಳು ಮತ್ತು ಇನ್ನಿತರ ತ್ಯಾಜ್ಯಗಳು ಇದ್ದವು. ಇವು ಮೆಡಿಕಲ್ ತ್ಯಾಜ್ಯಗಳು ಆಗಿರಬಹುದು, ಇಲ್ಲವೇ ಮಾದಕ ದ್ರವ್ಯಗಳನ್ನು ಸೇವಿಸುವವರು ಎಸೆದಿರಬಹುದು. ಇವುಗಳನ್ನೆಲ್ಲ ಪಹರೆ ವೇದಿಕೆಯ ಕಾರ್ಯಕರ್ತರು ಸಂಗ್ರಹಿಸಿ ಪುರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ನೀಡಿದರು. ಆದರೆ ಈ ವೈದ್ಯಕೀಯ ತ್ಯಾಜ್ಯದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಪಹರೆ ವೇದಿಕೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಕಳೆದ 4 ತಿಂಗಳಿಂದ ಶಿರಸಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಆಗಿ ಕಾರ್ಯನಿರ್ವಹಿಸುತ್ತಿರುವ ರವಿ ಡಿ ನಾಯ್ಕ್ ಅವರಿಗೆ 2021ರ ಮುಖ್ಯಮಂತ್ರಿ ಬಂಗಾರದ ಪದಕ ಘೋಷಣೆಯಾಗಿದೆ. 20 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ಅಲ್ಲಿ ನಿವೃತ್ತಿಯಾಗಿ ನಂತರ ಪೊಲೀಸ್ ಇಲಾಖೆಗೆ ಸೇರಿದ ರವಿ ಡಿ ನಾಯ್ಕ್ ಅವರು ಮೂಲತಃ ಕುಮಟಾ ತಾಲೂಕಿನ ಬಾಡದವರು. ಮೊದಲು ಧಾರವಾಡದಲ್ಲಿ ಕಾರ್ಯನಿರ್ವಹಿಸಿ ಅಲ್ಲಿನ ಹಲವು ಅಪರಾಧ ಪ್ರಕರಣಗಳು, ಕೊಲೆ, ಸುಲಿಗೆ, ದರೋಡೆ ಮುಂತಾದ ಹಲವು ಪ್ರಕರಣಗಳನ್ನು ಬೇಧಿಸಿ ಆರೋಪಿಗಳನ್ನು ಜೈಲಿಗೆ ಇಟ್ಟಿದ್ದರು. ಇವರ ಈ ಕಾರ್ಯವನ್ನು ನೋಡಿ ಸರ್ಕಾರ 2021ರ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆ ಮಾಡಿದ್ದು, ಅವರು ಶಿರಸಿಯಲ್ಲಿ ಅವರ ಸ್ವಜಿಲ್ಲೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವಾಗಲೇ ಮುಖ್ಯಮಂತ್ರಿ ಪದಕ ಸಿಕ್ಕಿರುವುದು ಜಿಲ್ಲೆಯ ಜನತೆಗೆ ಸಂತಸದ ವಿಷಯವಾಗಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ಕೊರೋನಾ ನಡುವೆಯೂ ಹೊನ್ನಾವರ ತಾಲೂಕಿನ ವಿವಿಧೆಡೆ ಬಣ್ಣಗಳ ಹಬ್ಬ ಹೋಳಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಸಡಗರದಲ್ಲಿ ವಿಶೇಷವಾಗಿ ಯುವಕರು ಬಣ್ಣಗಳನ್ನು ಎರಚಿ ಸಂತೋಷ ಹಂಚಿಕೊಂಡರೆ ಇನ್ನು ಕೆಲವರು ವಿಭಿನ್ನ ನೃತ್ಯಗಳ ಮೂಲಕ ಹಬ್ಬದ ಮೆರುಗನ್ನು ಇಮ್ಮಡಿಗೊಳಿಸಿದರು. ಹೌದು, ವಿಶೇಷವಾಗಿ ಬಣ್ಣಗಳ ಹಬ್ಬ ಎಂದೇ ಕರೆಯಲ್ಪಡುವ ಹೋಳಿ ಹಬ್ಬವನ್ನು ತಾಲೂಕಿನಾದ್ಯಂತ ಬಣ್ಣ ಹಚ್ಚಿ ಎರಚಾಡುವುದಲ್ಲದೆ ಮೆರವಣಿಗೆ ವಿಭಿನ್ನ ನೃತ್ಯಗಳ ಮೂಲಕ ಹೋಳಿ ಹಬ್ಬಕ್ಕೆ ಯುವಕರು ಹಾಗೂ ಪುಟ್ಟ ಮಕ್ಕಳು ಸಹ ಹಬ್ಬದ ಸಡಗರಕ್ಕೆ ಸಾಕ್ಷಿಯಾದರು. ತಾಲೂಕಿನ ಬಹುತೇಕ ಕಡೆಗಳಲ್ಲಿ, ಅದರಲ್ಲಿಯೂ ಪಟ್ಟಣ ಪ್ರದೇಶಗಳಲ್ಲಿಯೂ ಸಹ ಹಬ್ಬದ ಛಾಯೆ ಆವರಿಸಿದ್ದಲ್ಲದೆ ವಿಭಿನ್ನ ನೃತ್ಯಗಳು ಮೆರವಣಿಗೆ ಇನ್ನಷ್ಟು ಮೆರುಗನ್ನು ತಂದುಕೊಟ್ಟವು. ಹಬ್ಬದ ವಿಶೇಷ ದಿನವಾದ ಸೋಮವಾರ ಯುವಕರು ರಸ್ತೆಯಲ್ಲಿ ಸಂಚರಿಸುವ ವಾಹನಗಳನ್ನು ತಡೆದು ಬಣ್ಣ ಎರಚಿ ಕಾಣಿಕೆ ಪಡೆದರು. ಮಾರ್ಗ ಮಧ್ಯೆ ಬೈಕ್, ಕಾರು, ಬಸ್, ಆಟೋ, ರಿಕ್ಷಾ ಮುಂತಾದ ವಾಹನಗಳನ್ನು ಅಡ್ಡಗಟ್ಟಿ ಬಣ್ಣ ಎರಚುವುದು ವಿಶೇಷವಾಗಿ ಕಂಡುಬಂತು. ಕೊರೋನಾ ಪರಿಣಾಮ ಕಳೆದ ವರ್ಷಗಳಿಂದಲೂ ಹೋಳಿ ಹಬ್ಬಕ್ಕೆ ಬ್ರೇಕ್ ಬಿದ್ದಿದೆ. ಮಹಾಮಾರಿ ಕೊರೋನಾದಿಂದಾಗಿ ದೊಡ್ಡ ಮಟ್ಟದಲ್ಲಿ ಆಚರಿಸಿಕೊಂಡು ಬರುತ್ತಿದ್ದ ಹೋಳಿ ಹಬ್ಬ 2 ವರ್ಷಗಳಿಂದ ಹಬ್ಬದ ಸಡಗರ ಸಂಭ್ರಮವನ್ನೇ ಕಸಿದುಕೊಂಡಿದೆ. ಹಬ್ಬದ ಆಚರಣೆ ಎಂದರೆ ಯುವಕರು ವಿಶೇಷ ನೃತ್ಯ ನಡೆಸಿ ನಂತರ ಬೈಕ್ ಮೂಲಕ ವಿವಿಧೆಡೆ ಸಂಚರಿಸಿ ಹಬ್ಬಗಾಣಿಕೆ ಸಂಗ್ರಹಿಸುವುದು ಒಂದೆಡೆ. ಆದರೆ ಪಟ್ಟಣದ ಪ್ರಭಾತ ನಗರದಲ್ಲಿ ಯುವಕರ ಹೋಳಿ ಹಬ್ಬದ ರಂಗು ಇನ್ನಷ್ಟು ಜೋರಾಗಿಯೇ ಕಂಡುಬರುತ್ತಿತ್ತು. ಆದರೆ ಈ ಬಾರಿ ಹಬ್ಬದ ಆಚರಣೆಯಲ್ಲಿ ಇಳುಮುಖ ಕಂಡಿದೆ. ಮಣ್ಣಿನ ಗಡಿಗೆಯನ್ನು ಒಡೆಯಲು, ಒಬ್ಬರ ಮೇಲೊಬ್ಬರು ಬಿದ್ದು ಗಡಿಗೆ ಒಡೆಯಲು ಹರಸಾಹಸ ಪಡುವುದು, ವಿವಿಧ ಹಾಡುಗಳ ಮೂಲಕ ನೃತ್ಯ ಪ್ರದರ್ಶಿಸಿ ನೋಡುಗರನ್ನು ಅತ್ತ ಕೇಂದ್ರೀಕರಿಸುವಂತೆ ಮಾಡುವುದು, ಇವೆಲ್ಲವೂ ಹೋಳಿ ಹಬ್ಬದ ಸಂಭ್ರಮಕ್ಕೆ 2 ಕಣ್ಣು ಸಾಲದು.
ಅದೇನೇರಡಿ ಹೊನ್ನಾವರ ತಾಲೂಕಿನಾದ್ಯಂತ ಅನೇಕರು ಹೋಳಿ ಹಬ್ಬವನ್ನು ಸರಳತೆಯಿಂದ ಆಚರಿಸುವ ಮೂಲಕ ಸಂಭ್ರಮಕ್ಕೆ ಸಾಕ್ಷಿಯಾದರು. ಮಹಾಮಾರಿ ಕೊರೋನಾ ಏನಾದರೂ ದೂರವಾಗಿ ನಾಳಿನ ಒಳಿತಿಗಾಗಿ ಎಲ್ಲರೂ ಸುಖ ಸಂತೋಷದಿಂದ ಬದುಕುವ ವಾತಾವರಣ ನಿರ್ಮಾಣವಾಗಲಿ ಎನ್ನುವುದೇ ಕ್ಯಾನರಾ ಪ್ಲಸ್ ವಾಹಿನಿಯ ಆಶಯವಾಗಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ವಾಯುಭಾರ ಕುಸಿತದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮುಂಡಗೋಡ ಭಾಗಗಳಲ್ಲಿ ಗುಡುಗು ಗಾಳಿ ಸಹಿತ ಮಳೆಯಾಗಿದೆ. ಸುಡು ಬಿಸಿಲಿನಿಂದ ಕೆಂಗೆಟ್ಟಿದ್ದ ಜನರಿಗೆ ಮಳೆರಾಯ ಸೋಮವಾರ ಸಂಜೆ ವೇಳೆಗೆ ನೆರೆಗಿಳಿದು ತಂಪೆರೆದಿದ್ದಾನೆ. ಸೋಮವಾರ ಸಂಜೆ ವೇಳೆಗೆ ದಿಢೀರ್ ಗುಡುಗು ಮಿಂಚು ಸಹಿತ ಶಿರಸಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಮಳೆ ಬಂದ ಕಾರಣ ಸಾರ್ವಜನಿಕರು ಕೆಲಕಾಲ ಪರದಾಡುವಂತಾಯಿತು. ಶಾಲೆ ಮುಕ್ತಾಯದ ವೇಳೆಯಲ್ಲಿ ಮಳೆ ಬಂದ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಅಂಗಡಿ ಮುಂಗಟ್ಟುಗಳಲ್ಲಿ ನಿಂತಿರುವುದು ಅಲ್ಲಲ್ಲಿ ಗೋಚರವಾಯಿತು. ಕಳೆದ 5-6 ದಿನಗಳಿಂದ ಬೇಡರ ವೇಷ ಹೋಳಿ ಹಬ್ಬದಿಂದ ದಣಿದಿದ್ದ ಶಿರಸಿಗರಿಗೆ ಮಳೆರಾಯನ ಆಗಮನದಿಂದ ಕೊಂಚ ತಂಪಿನ ಅನುಭವವಾಗಿದೆ. ಅದರಂತೆಯೇ ಮುಂಡಗೋಡ ಭಾಗದಲ್ಲಿ ಗುಡುಗು ಸಹಿತ ಮಳೆಯಾಗಿತ್ತು. ಇನ್ನು ಸಿದ್ದಾಪುರ ಹೊನ್ನಾವರ ಘಟ್ಟ ಭಾಗಗಳಲ್ಲಿ ಮಳೆಯಾಗಿದೆ. ವರುಣನ ಅಬ್ಬರಕ್ಕೆ ಜನಜೀವನ ತತ್ತರವಾಗಿದ್ದು ಶುಂಠಿ ಭತ್ತ ಕೊಯ್ಲು ಮಾಡಿದ್ದ ರೈತರಿಗೆ ಮಳೆ ಸಂಕಷ್ಟ ತಂದೊಡ್ಡಿದೆ. ಆದರೆ ಜೋಳ ಬೆಳೆದಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಇನ್ನು 2 ದಿನಗಳವರೆಗೆ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನ ನೀಡಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ರಂಗುರಂಗಿನ ಹೋಳಿ ಹಬ್ಬವನ್ನು ಕುಮಟಾ ಪಟ್ಟಣದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬಣ್ಣಗಳ ಹಬ್ಬ ಹೋಳಿ ಬಂತೆಂದರೆ ಯುವಕರಿಗೆ ಎಲ್ಲಿಲ್ಲದ ಉತ್ಸಾಹ. ವಿವಿಧ ಬಣ್ಣಗಳನ್ನು ಹಿಡಿದುಕೊಂಡು ಒಬ್ಬರಿಂದ ಇನ್ನೊಬ್ಬರಿಗೆ ಎರಚಿ ಖುಷಿ ಪಡುತ್ತಾರೆ. ಬಣ್ಣದು ಕುಳಿಯಾಡಲು ಸ್ನೇಹಿತರೆಲ್ಲ ಸೇರಿಕೊಂಡು ಬಣ್ಣಗಳಲ್ಲೇ ಮಿಂದೇಳುತ್ತಾರೆ. ಇವರ ಬಣ್ಣದು ಕುಳಿಗೆ ಸಾಕು ಪ್ರಾಣಿಗಳೆಲ್ಲ ವಿವಿಧ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಕುಮಟಾ ಪಟ್ಟಣದ ರಸ್ತೆ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಬಣ್ಣವನ್ನು ಹಿಡಿದು ಯುವಕರ ಗುಂಪು ತಮಗೆ ಎದುರಾಗುವವರಿಗೆ ಬಣ್ಣ ಹಚ್ಚಿ ಖುಷಿ ಕೊಡುತ್ತಾರೆ. ಹಳೆಹರವಾಟದಲ್ಲಿ ಯುವಕರ ತಂಡ ಬಣ್ಣದ ಕುಳಿ ಆಡಿ ಸಂಭ್ರಮಿಸಿದರು. ಇನ್ನು ಬಗ್ಗೋಣದ ಸಾಧನಾ ಯುವಕ ಸಂಘದವರು ಕೂಡ ಬಣ್ಣಗಳನ್ನು ಪರಸ್ಪರ ಎರಚಿಕೊಂಡು ಬಣ್ಣದ ಕುಳಿ ಆಡಿದರು. ಅಲ್ಲದೆ ಹಳೆ ಮೀನು ಮಾರುಕಟ್ಟೆ, ಗುಡಗಾರಗಲ್ಲಿ, ಪೈರುಗದ್ದೆ, ಮಾರ್ಕೆಟ್, ಬಸ್ ನಿಲ್ದಾಣ, ನೆಲ್ಲಿಕೇರಿ, ಚಿತ್ರಗಿ, ಗುಡಾಳ, ಗುಂದ, ಶಶಿಹಿತ್ತಲ ಸೇರಿದಂತೆ ಬಹುತೇಕ ಎಲ್ಲೆಡೆ ಹೋಳಿ ಆಟದ ಸಂಭ್ರಮ ಕಳೆ ಕಟ್ಟಿತ್ತು. ವಿವಿಧ ಬೀದಿಗಳಲ್ಲಿ ಬಣ್ಣಗಳನ್ನು ಹಿಡಿದು ನಿಲ್ಲುವ ಯುವಕರು ವಾಹನಗಳನ್ನು ನಿಲ್ಲಿಸಿ ಸವಾರರಿಂದ ಹಬ್ಬಗಾಣಿಕೆಯನ್ನು ಪಡೆಯುತ್ತಿರುವುದು ಕಂಡುಬಂತು. ವಿವಿಧ ವೇಷಧಾರಿಗಳು ಮನೆ ಮನೆಗೆ ತೆರಳಿ ದುಮುಸೋಲೆ ಎಂದು ಹೇಳುವ ಮೂಲಕ ಹಬ್ಬಗಾಣಿಕೆ ಪಡೆದರು. ಈ ಯುವಕರ ಜೊತೆಗೆ ಪುಟಾಣಿ ಮಕ್ಕಳು, ಕೆಲ ಯುವತಿಯರು, ಮಹಿಳೆಯರು, ಹಿರಿಯ ನಾಗರಿಕರು ಕೂಡ ತಾವು ಯಾರಿಗಿಂತ ಕಮ್ಮಿ ಇಲ್ಲ ಎಂದು ತೋರಿಸಲು ಬಣ್ಣದ ಕುಳಿ ಆಡುವ ಮೂಲಕ ಖುಷಿಪಟ್ಟರು. ಆದರೆ ಈ ಬಾರಿ ಕೊರೋನಾ 2ನೇ ಅಲೆಯ ಆತಂಕವಿರುವುದರಿಂದ ಎಲ್ಲಿಯೂ 100 ಜನ ಸೇರುವ ಬಣ್ಣಗಳ ಎರಚಾಟದ ಕಾರ್ಯಕ್ರಮ ನಡೆದಿಲ್ಲ. ಆಯಾ ಏರಿಯಾದ ಯುವಕರು ಮಾತ್ರ ತಮ್ಮ ಮನೆ, ಅಕ್ಕಪಕ್ಕದ ಮನೆಗಳು ಸೇರಿದಂತೆ ಸ್ಥಳೀಯ ಬೀದಿಗಳಲ್ಲಷ್ಟೇ ಹೋಳಿ ಆಟ ಆಡಿರುವುದು ಕಂಡುಬಂತು. ಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿರುವುದರಿಂದ ಎಲ್ಲಿಯೂ ಅತಿರೇಕದ ಹೋಳಿ ಆಟ ಕಂಡುಬಂದಿಲ್ಲ. ಕೆಲವೆಡೆಯಂತೂ ಪೊಲೀಸರನ್ನ ಕಂಡ ಕೂಡಲೇ ಯುವಕರು ಹೋಳಿ ಆಟವನ್ನೇ ಬಿಟ್ಟು ಪಲಾಯನಗೈದ ಘಟನೆ ಕೂಡ ನಡೆದಿದೆ. ಒಟ್ಟಾರೆ ಹೋಳಿ ಹಬ್ಬ ಶಾಂತಿ ಸೌಹಾರ್ದತೆ ಸಂಭ್ರಮದಿಂದ ನಡೆಯಿತು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟ. ಇದೀಗ ಶಾರ್ಟ್ ಬ್ರೇಕ್. ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಸಾರ್ವಜನಿಕ ಪ್ರಕಟಣೆ. ಕುಮಟಾ ಪುರಸಭೆಯಿಂದ ಕುಡಿಯುವ ನೀರಿನ ಸಂಪರ್ಕವನ್ನು ಪಡೆದುಕೊಂಡಿದ್ದು, ಆದರೆ 2020-21 ಸಾಲಿನ ನೀರಿನ ಶುಲ್ಕ ಸೇರಿದಂತೆ ಹಿಂದಿನ ನೀರಿನ ಶುಲ್ಕ ಸಂದಾಯಿಸದೇ ಇರುವ ಬಾಕಿದಾರರಿಗೆ ತಿಳಿಯಪಡಿಸುವುದೇನೆಂದರೆ, ನೀರಿನ ಶುಲ್ಕದ ಕಾರ್ಡುಗಳನ್ನು ಕಾಲೋಚಿತಗೊಳಿಸಿಕೊಂಡು ದಿನಾಂಕ 25/2/2021 ಬಾಕಿ ಇರುವ ನೀರಿನ ಶುಲ್ಕವನ್ನು ಈ ಕಚೇರಿಗೆ ಸಂದಾಯಿಸುವಂತೆ ಅಂತಿಮವಾಗಿ ಆದೇಶಿಸಿದೆ. ಹಾಗೂ ಪುರಸಭೆಯ ಸಿಬ್ಬಂದಿಗಳು ನಿಮ್ಮಲ್ಲಿ ಬಂದು ವಿಚಾರಿಸಿದಾಗ ಕಾಲೋಚಿತಗೊಂಡ ನೀರಿನ ಶುಲ್ಕದ ಕಾರ್ಡ್ಗಳನ್ನು ಪರಿಶೀಲನೆಗೆ ನೀಡತಕ್ಕದ್ದು, ತಪ್ಪಿದ್ದಲ್ಲಿ ನೀರಿನ ಸಂಪರ್ಕವನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿ ಹಾಗೆಯೇ ಬಾಕಿ ಉಳಿಸಿಕೊಂಡಿರುವವರ ಹೆಸರನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಾಗುವುದು ಮತ್ತು ಕಾನೂನಿನಂತೆ ವಸೂಲಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಯಪಡಿಸಿದೆ. ಮುಖ್ಯಾಧಿಕಾರಿ ಪುರಸಭೆ ಕುಮಟ. ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ಗೆ ಪ್ರಸಿದ್ಧವಾದ ರೆನಾಲ್ಡ್ ಕಾರ್ ಶೋರೂಮ್ ಹೊನ್ನಾವರ. ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಡ್ ಕಂಪನಿಯ ಟ್ರೈಬರ್ ವಿತ್ ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ಗಳಲ್ಲಿ ಲಭ್ಯ. ಸ್ಮೂತ್ ಡ್ರೈವ್, ಕಂಫರ್ಟ್ ಡ್ರೈವ್ ಹೆಚ್ಚು ಸಿಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ. ನಿಮಗೆ ಇಷ್ಟವಾದ ರೆನಾಲ್ಡ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು. ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಡ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ ರೆನಾಲ್ಡ್ ಕಾರ್ ಶೋರೂಮ್, ಎಂಎಪೈಲ್, ಮೇನ್ ರೋಡ್, ಹೊನ್ನಾವರ. ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್,
ಮೊಬೈಲ್ ಸಂಖ್ಯೆ 7022044164. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟಾ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೈಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರಿಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಇಂದೇ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟೀಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡ 25-30% ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಅಂತೂ ಚೆಕಪ್ ಮಾಡಿಸಿ. 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು, ಕಫ, ಜ್ವರ, ತೂಕದಲ್ಲಿ ಇಳಿಕೆ, ಹಸಿವೆಯಾಗದಿರುವುದು, ಕುತ್ತಿಗೆ, ಗಂಕುಳ ಸಂಧಿಗಳಲ್ಲಿ, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು, ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು. ನೆನಪಿಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ. ಸರಿಯಾದ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ ಶೇಕಡ 25-30% ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಹಲವು ಪ್ರತಿಷ್ಠಿತ ಬ್ಯಾಂಕ್, ಆಸ್ಪತ್ರೆ, ಹೋಟೆಲ್, ಕಚೇರಿ ಮನೆಗಳಿಗೆ ಸುಂದರ ಒಳಾಂಗಣ ವಿನ್ಯಾಸ ಮಾಡಿಕೊಟ್ಟ, ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ಇಂಟೀರಿಯಲ್ ಡೆಕೋರೇಟರ್ಸ್, ವಿಟಿ ರೋಡ್, ಅಂಕೋಲಾ. ವರ್ಷಗಳ ಸಾರ್ಥಕ ಸೇವೆ ನೀಡಿರುವ ನಾವು
ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಎಲ್ಲಾ ತರಹದ ಫ್ಲೈವುಡ್ ವರ್ಕ್ ಮತ್ತು ಇಂಟೀರಿಯಲ್ ಡಿಸೈನ್ ಮಾಡಿಕೊಡಲಾಗುವುದು. 20ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಮ್ಮೆಲ್ಲ ಗ್ರಾಹಕರಿಗೆ ಹಿತೈಷಿಗಳಿಗೆ ಅಭಿನಂದನೆಗಳು. ತಮ್ಮ ಅಗತ್ಯತೆಗಳಿಗೆ ಹಿಂದೆ ಕರೆ ಮಾಡಿ ಪುನಾರಮಾ ಸುತಾರ್. ಮೊಬೈಲ್ ಸಂಖ್ಯೆ 7975415148. ಕಚೇರಿ ವಿಳಾಸ ಇಂಟೀರಿಯಲ್ ಡೆಕೋರೇಟರ್ಸ್, ವಿಟಿ ರೋಡ್, ಅಂಕೋಲಾ. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಪಿಡಿಸುವುದೇನೆಂದರೆ ಕೊರೋನಾ ಕಾಯಿಲೆಯ 2ನೇ ಅಲೆ ಎಲ್ಲಾ ಕಡೆ ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಆದ್ದರಿಂದ ಸರ್ಕಾರವು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹಂತ ಹಂತವಾಗಿ ತೆಗೆದುಕೊಳ್ಳುತ್ತಿದೆ. ಕೊರೋನಾ ಕಾಯಿಲೆ ನಿಯಂತ್ರಿಸುವ ಸಲುವಾಗಿ 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮತ್ತು 45 ವರ್ಷಗಳಿಂದ 60 ವರ್ಷ ವಯೋಮಾನದ ಗಂಭೀರ ಕಾಯಿಲೆ ಉಳ್ಳವರಿಗೂ ಸಹ ಉಚಿತ ಕೋವಿಡ್ ಲಸಿಕೆ ನೀಡಲು ಆರಂಭಿಸಲಾಗಿದೆ. ರವಿವಾರ ಹೊರತುಪಡಿಸಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕ ಆಸ್ಪತ್ರೆ ಕುಮಟಾದಲ್ಲಿ ಮತ್ತು ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಯನ್ನು ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಾಜರುಪಡಿಸಿ ಉಚಿತ ಕೋವಿಡ್ ಲಸಿಕೆಯನ್ನು ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿದೆ. ಅಲ್ಲದೆ ಕೊರೋನಾ ಕಾಯಿಲೆ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಪ್ರಾರಂಭಿಸಲಾಗಿದೆ. ಇನ್ನು ಮುಂದೆ ಎಲ್ಲಾ ಕಚೇರಿ ಹಾಗೂ ಇತರೆ ವಾಣಿಜ್ಯ ವ್ಯವಹಾರ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದೆಂದು ತಿಳಿಪಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಿಕೆಯನ್ನು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಿಕೆಯನ್ನು ಮತ್ತೊಮ್ಮೆ ಕಡ್ಡಾಯಗೊಳಿಸಲಾಗಿದ್ದು ಹಾಗೂ ಯಾವುದೇ ಕಚೇರಿಗಳಿಗೆ ಸಾರ್ವಜನಿಕರು ಮಾಸ್ಕ್ ಇಲ್ಲದೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುವುದೆಂದು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಇದು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಪುರಸಭೆ ಕುಮಟ, ಆರೋಗ್ಯ ಇಲಾಖೆ ಕುಮಟ ಮತ್ತು ತಾಲೂಕು ಆಡಳಿತದ ಜಂಟಿ ಸಾರ್ವಜನಿಕ ಪ್ರಕಟಣೆಯಾಗಿರುತ್ತದೆ. ಅನುಭವಿ ಹಾಗೂ ನುರಿತ ಶಿಕ್ಷಕರ ಜೊತೆಗೆ ಅತ್ಯಾಧುನಿಕ ಶೈಕ್ಷಣಿಕ ಕಲಿಕೆಯನ್ನು ಅಳವಡಿಸಿಕೊಂಡಿರುವ ಪ್ರಸಿದ್ಧ ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘದ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ ಕುಮಟ. ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿರುವ ಸೆಕೆಂಡರಿ ಹೈಸ್ಕೂಲ್ ಅನುಭವಿ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು ಹೈಸ್ಕೂಲ್ನಲ್ಲಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ, ಆಟೋಟ ಸ್ಪರ್ಧೆಗಳಿಗೆ ಪ್ರೋತ್ಸಾಹ, ಶಿಸ್ತಿನಿಂದ ಕೂಡಿದ ವಿದ್ಯಾಭ್ಯಾಸ ಹಾಗೂ ಗಣಕೀಕೃತ ಶಿಕ್ಷಣ, ಉತ್ತಮ ವಿಜ್ಞಾನ ಪ್ರಯೋಗಾಲಯ ಮತ್ತು ಗ್ರಂಥಾಲಯ, ಆಧುನಿಕ ಪೀಠೋಪಕರಣ, ಪಾಠೋಪಕರಣ ಮತ್ತು ಆಟದ ಸಾಮಗ್ರಿಗಳು, ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ, ಸಿಸಿಟಿವಿ ಕಣ್ಗಾವಲಿರುವ ಕೊಠಡಿಗಳು, ಪೌಷ್ಟಿಕಾಂಶವುಳ್ಳ ಮಧ್ಯಾಹ್ನದ ಊಟದ ವ್ಯವಸ್ಥೆ, ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕೀರ್ತಿಯನ್ನು ಹೈಸ್ಕೂಲ್ ಹೊಂದಿದೆ. ಇಂತಹ ಗುಣಮಟ್ಟದ ಶಿಕ್ಷಣ ಹೊಂದಿರುವ ಸೆಕೆಂಡರಿ ಹೈಸ್ಕೂಲ್ನಲ್ಲೇ ನಿಮ್ಮ ಮಕ್ಕಳಿಗೆ ಪ್ರವೇಶ ಕೊಡಿಸಿ. 2021-22 ಸಾಲಿನ 8, 9 ಮತ್ತು 10ನೇ ತರಗತಿಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ತ್ವರಿತವಾಗಿ ತಮ್ಮ ಸೀಟ್ಗಳನ್ನು ಕಾಯ್ದಿರಿಸಿಕೊಳ್ಳಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448408863 ಹಾಗೂ 9900449292 ಮತ್ತು 9448484827. ಅಲ್ಲದೆ ಎಸ್ಐಟಿ ಮಾನ್ಯತೆ ಪಡೆದಿರುವ ಮಹಾತ್ಮ ಗಾಂಧಿ ಪೂರ್ವ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನರ್ಸರಿ, ಎಲ್ಕೆಜಿ, ಯುಕೆಜಿ, 1 ಮತ್ತು 2ನೇ ತರಗತಿಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9740819627. ಶ್ರೀ ಹೊನ್ನಪ್ಪ ಎನ್ ನಾಯಕ ಚೇರ್ಮನ್, ಶ್ರೀ ಶ್ರೀಕಾಂತ್ ಎನ್ ನಾಯಕ್ ವೈಸ್ ಚೇರ್ಮನ್, ಶ್ರೀ ಮೋಹನ್ ಬಿ ನಾಯಕ್ ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿ ಸದಸ್ಯರು. ಶ್ರೀ ರಾಮದಾಸ ಗುನಗಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಕುಮಟ ಅವರಿಗೆ ಬೆಂಗಳೂರಿನ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಭಾ ಪುರಸ್ಕಾರ ಪ್ರತಿಷ್ಠಾನ ಟ್ರಸ್ಟ್ನ ಕರ್ನಾಟಕ ತಾಂತ್ರಿಕ ರತ್ನ ಪ್ರಶಸ್ತಿ ಲಭಿಸಿರುವುದಕ್ಕೆ ಹಾರ್ದಿಕ ಶುಭಾಶಯಗಳು. ಅವರ ಪತ್ನಿ ಶ್ರೀಮತಿ ಶೈಲಾ ರಾಮದಾಸ್ ಗುನಗಿ, ಸಹ ಶಿಕ್ಷಕಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೆಹರು ನಗರ ತಾಲೂಕು ಕುಮಟಾರವರಿಗೆ ಬೆಂಗಳೂರಿನ ಶಿಕ್ಷಣ ಜ್ಞಾನ ಮಾಸ ಪತ್ರಿಕೆಯ ಜ್ಞಾನ ಜ್ಯೋತಿ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕ್ರಿಯಾಶೀಲ, ದಕ್ಷ, ಸೌಜನ್ಯದ ಮೂರ್ತಿಯಂತಿರುವ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವ ದಂಪತಿಗೆ ನಾವೆಲ್ಲರೂ ವಿಶೇಷವಾಗಿ ಅಭಿನಂದಿಸಿ ಅವರ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸುತ್ತೇವೆ. ಶುಭ ಕೋರುವವರು ಜಿಲ್ಲಾ ಪಂಚಾಯತ್ ಇಲಾಖೆಯವರು, ಕುಮಟಾ ಮತ್ತು ಗುತ್ತಿಗೆದಾರರು ಕುಮಟಾ, ಅಶೋಕ್ ಯಶವಂತ್ ನಾಯ್ಕ್ ಚಂದಾವರ, ಈಶ್ವರ ಎನ್ ಪಟಗಾರ್ ಗುಡೇಕೊಪ್ಪ, ಎನ್ಕೆ ನಾಯ್ಕ್ ಮೂರೂರು, ಶ್ರೀನಾಗ್ ಎಂ ಪ್ರಭು ವಾಲಗಳ್ಳಿ, ವಿಷ್ಣು ಎಸ್ ಭಟ್ ಮೂರೂರು, ವಸಂತ ಜಿ ಹರಿಕಂತ್ರ ಹೊನಗದ್ದೆ, ರಾಘವೇಂದ್ರ ಗುನಗ ಹಳ್ಕಾರ್, ಸುರೇಶ್ ಎಸ್ ಜಗನ್ನಾಥ್ ಕೊಚ್ರೇಕರ್ ಕುಮಟ, ಸುರೇಶ್ ಎಸ್ ಪಟಗಾರ್ ಗುಡೇಕೊಪ್ಪ. ರಂಗಿನ ಹೋಳಿ ಹಬ್ಬವನ್ನು ಕಾರವಾರದಲ್ಲಿ ಕೊರೋನಾ ನಿರ್ಬಂಧದ ನಡುವೆಯೂ ಸಂಭ್ರಮದಿಂದ ಆಚರಿಸಲಾಯಿತು. ಆದರೆ ಈ ಬಾರಿ ಓಕುಳಿಯಾಟ ಮಂದಗತಿಯಲ್ಲಿತ್ತು. ಹೆಚ್ಚು ಗುಂಪು ಸೇರದೆ ಆಚರಿಸಲಾಯಿತು. ಹೋಳಿ ನಿಮಿತ್ತ ಕಾರವಾರದಲ್ಲಿ ಮುಂಜಾನೆಯಿಂದಲೇ ಯುವಕರ ಗುಂಪುಗಳು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುತ್ತಾ ಓಕುಳಿ ಆಟದಲ್ಲಿ ತೊಡಗಿತ್ತು. ದಾರಿಹೋಕರು ಹಾಗೂ ಬೈಕ್ನಲ್ಲಿ ಸಾಗುತ್ತಿದ್ದವರಿಗೆ ಹುಡುಗರು ಬಣ್ಣ ಹಚ್ಚಿ ಹ್ಯಾಪಿ ಹೋಳಿ ಎನ್ನುತ್ತಾ ಸಂಭ್ರಮಿಸಿದರು. ಈ ಬಾರಿ ಕೊರೋನಾದಿಂದಾಗಿ ಹಿರಿಯರು ಅಷ್ಟೊಂದು ಸಂಖ್ಯೆಯಲ್ಲಿ ಕಂಡುಬಂದಿಲ್ಲ. ಯುವಕರು, ಯುವತಿಯರು, ಪುರುಷರು, ಮಹಿಳೆಯರು ಸೇರಿ ಓಕುಳಿ ಆಟದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು. ಕೆಲವರು ಬೈಕ್ ಮೇಲೆ ಸವಾರಿ ಹೊರಟು ವಿವಿಧ ರಸ್ತೆಗಳಲ್ಲಿ ಸಂಚರಿಸುತ್ತಾ ಗೆಳೆಯ ಗೆಳತಿಯರಿಗೆ ಪರಸ್ಪರ ಬಣ್ಣ ಹಾಕಿ ಶುಭಾಶಯ ಕೋರಿದರು. ಮತ್ತೆ ಕೆಲವರು ರಸ್ತೆ ಬದಿಯಲ್ಲಿ ನಿಂತು ಬಣ್ಣದ ನೀರು ಎರಚುತ್ತಿದ್ದರು. ಕೆಲವರು ನೀರನ್ನಷ್ಟೇ ಜನರ ಮೇಲೆ ಹರಿಸಿ ಸರಗರ ಪಟ್ಟರು.
ಮಕ್ಕಳು ಪಿಚಕಾರಿಗಳಲ್ಲಿ ಬಣ್ಣದ ನೀರು ಹಾರಿಸಿ ಖುಷಿಪಟ್ಟರು. ಒಂದು ವಾರದಿಂದ ಸುಗ್ಗಿ ಮೇಳ ಕಟ್ಟಿ ತಿರುಗಾಟ ನಡೆಸಿದವರು ಹೋಳಿ ಹಬ್ಬದ ದಿನ ವರ್ಷದ ಸುಗ್ಗಿಯ ಸಡಗರಕ್ಕೆ ವಿದಾಯ ಹೇಳಿದರು. ಹಬ್ಬುವಾಡ, ಅಂಬೇಡ್ಕರ್ ವೃತ್ತ, ಗೀತಾಂಜಲಿ ಚಿತ್ರಮಂದಿರದ ಬಳಿ ಬಣ್ಣ ಹಚ್ಚಲಿಂದ ಯುವಕರ ತಂಡ ನೆರೆದಿತ್ತು. ಕುಂಟಿ ಮಹಾಮಾಯಿ ದೇವಸ್ಥಾನ, ಕಾಜುಭಾಗ ಮತ್ತಿತರ ಕಡೆಗಳಲ್ಲಿ ಯುವಕ ಯುವತಿಯರು ಸಿನಿಮಾ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಾ ಓಕಳೆ ಆಡಿದರು. ಇನ್ನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಓಕಳೆ ಆಡಿದ ಜನರು ದಿವೇಕರ್ ಕಾಲೇಜಿನ ಹಿಂಭಾಗ ಅಲಿಗದ್ದ ಕಡಲ ತೀರಗಳಿಗೆ ತೆರಳಿ ಸಮುದ್ರ ಸ್ನಾನ ಮಾಡಿದರು. ಸಮುದ್ರ ಸ್ನಾನ ನಿರ್ಬಂಧಿಸಿ ಉಪವಿಭಾಗಾಧಿಕಾರಿ ಆದೇಶ ಹೊರಡಿಸಿದ ಕಾರಣ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರಕ್ಕೆ ಹೆಚ್ಚಿನ ಜನರು ಭೇಟಿ ನೀಡಲಿಲ್ಲ. ಅಲ್ಲದೆ ಪೊಲೀಸರು ಕೂಡ ಕಾವಲಿದ್ದರಿಂದ ಜನರು ಟ್ಯಾಗೋರ್ ತೀರದಲ್ಲಿ ಸ್ನಾನಕ್ಕೆ ಹಿಂದಿಟ್ಟು ಹಾಕಿದರು. ಆದರೆ ಉಳಿದ ಕಡೆಗಳಲ್ಲಿ ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡಿದರು. ಹೋಳಿ ಹಬ್ಬದ ನಿಮಿತ್ತ ಬೆಳಿಗ್ಗೆಯಿಂದಲೇ ಕಾರವಾರದ ಬಹುತೇಕ ಅಂಗಡಿ ಮುಂಗಟ್ಟುಗಳನ್ನು ಅಘೋಷಿತ ಬಂದ್ ಮಾಡಲಾಗಿತ್ತು. ಇದರಿಂದಾಗಿ ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಉಂಟಾಯಿತು. ಪ್ರಮುಖ ಬೀದಿಗಳಲ್ಲಿ ಓಕುಳಿಯಾಟದಲ್ಲಿ ತೊಡಗಿದ್ದ ಹುಡುಗರ ಗುಂಪು ಬಿಟ್ಟರೆ ಜನಸಂಚಾರವು ವಿರಳವಾಗಿತ್ತು. ಸಂಜೆಯ ನಂತರ ಕೆಲವು ಹೋಟೆಲ್ ಮಳಿಗೆಗಳು ತೆರೆದು ವ್ಯಾಪಾರ ನಡೆಸಿದವು. ಇನ್ನು ಪ್ರತಿ ವರ್ಷ ಕಾರವಾರದ ವಿವಿಧೆಡೆಗಳಲ್ಲಿ ಗುಜರಾತಿಗಳು ಹೋಳಿಯನ್ನು ಸಾಮೂಹಿಕವಾಗಿ ವಿಶೇಷವಾಗಿ ಆಚರಿಸುತ್ತಿದ್ದರು. ಎಲ್ಲರೂ ಒಂದೆಡೆ ಸೇರಿ ವಿಶೇಷ ಪಾಯಸ ಸವಿದು ಮೈಮೆರೆತು ಕುಣಿದು ಕುಪ್ಪಳಿಸುತ್ತಿದ್ದರು. ನೂರಾರು ಜನರು ತಂಡವಾಗಿ ಗುಜರಾತಿಗಳ ಮನೆಗಳಲ್ಲಿ ಸೇರಿ ಓಕುಳಿಯಾಟ ಆಡುತ್ತಿದ್ದರು. ಆದರೆ ಕೊರೋನಾ ಎರಡನೇ ಅಲೆ ಆತಂಕ ಇರುವುದರಿಂದ ಈ ಬಾರಿ ಈ ರೀತಿಯ ಸಮೂಹ ಆಚರಣೆ ಸ್ವಲ್ಪ ಕಡಿಮೆಯಾಗಿತ್ತು. ಬಹುತೇಕರು ಕೂಡ ಇಂಥ ಆಚರಣೆಯಿಂದ ದೂರ ಕಾಯ್ದುಕೊಂಡರು. ನಗರಸಭೆಯವನಹಳ್ಳಿಯ 17ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯ ಎಬಿ ಮುಲ್ಲಾ ಅವರ ನಿಧನದಿಂದ ತೆರವಾದ ವಾರ್ಡ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಶೇಕಡಾ 74% ಮತದಾನ ದಾಖಲಾಯಿತು. ಕಾಂಗ್ರೆಸ್ನ ಭದ್ರಕೋಟೆಯಂತಿರುವ ಕುಮಟಾ ಪುರಸಭೆಯ ಮನ್ನಳ್ಳಿಯ 17ನೇ ವಾರ್ಡ್ನಲ್ಲಿ ಮೂರು ಬಾರಿಗೆ ಗೆಲುವು ಸಾಧಿಸಿರುವ ಎಬಿ ಮುಲ್ಲಾ ಅವರು ಕಳೆದ ಪುರಸಭೆ ಚುನಾವಣೆಯಲ್ಲಿ ಸದಸ್ಯರಿಗೆ ಆಯ್ಕೆಯಾಗಿದ್ದರು. ಒಂದು ವರ್ಷದ 2 ತಿಂಗಳ ಹಿಂದೆ ಸದಸ್ಯ ಎಬಿ ಮುಲ್ಲಾ ಅವರು ನಿಧನರಾದರು. ಅವರ ನಿಧನದಿಂದ ತೆರವಾದ 17ನೇ ವಾರ್ಡ್ಗೆ ಸೋಮವಾರ ಉಪಚುನಾವಣೆಯು ಕುಮಟಾ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ತುರುಸಿನಿಂದ ನಡೆಯಿತು. ಕಾಂಗ್ರೆಸ್ನಿಂದ ಇಸಾಕ್ ಹುಸೇನ್ ಶಮಾಲಿ ಹಾಗೂ ಬಿಜೆಪಿಯಿಂದ ಬಾಬು ನಾರಾಯಣ ನಾಯ್ಕ ಸ್ಪರ್ಧಿಸಿದ್ದು, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು, ಸಾಯಂಕಾಲ 4 ಗಂಟೆ ಸುಮಾರಿಗೆ ಶೇಕಡಾ 74% ಮತದಾನವಾಗಿದೆ. ಈ ವಾರ್ಡ್ನಲ್ಲಿ ಒಟ್ಟು 1025 ಮತದಾರರಲ್ಲಿ ಪುರುಷರು 535 ಹಾಗೂ 490 ಮಹಿಳಾ ಮತದಾರರಿದ್ದು, 374 ಪುರುಷರು ಹಾಗೂ 379 ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ. ಒಟ್ಟು ಶೇಕಡಾ 73.32% ಮತದಾನವಾಗಿದೆ. ಈ ವಾರ್ಡ್ನಲ್ಲಿ ಅಲ್ಪಸಂಖ್ಯಾತರ ಮತಗಳೇ ನಿರ್ಣಾಯಕವಾಗಿದ್ದರಿಂದ ಕಾಂಗ್ರೆಸ್ ಮುಖಂಡರು ಮತಗಟ್ಟೆಯ ಬಳಿ ಇದ್ದು ತಮ್ಮ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ನೀಡುವ ಮೂಲಕ ಗೆಲುವಿನ ವಿಶ್ವಾಸವನ್ನು ಮೂಡಿಸಿದ್ದರು. ಇನ್ನು ಬಿಜೆಪಿ ಕೂಡ ತನ್ನ ಅಭ್ಯರ್ಥಿ ಪರ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದ್ದರಿಂದ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ನೀಡುವ ಸಾಧ್ಯತೆ ಕಂಡುಬಂತು. ಮತಗಟ್ಟೆಯ ಸುತ್ತ 144 ಸೆಕ್ಷನ್ ಜಾರಿಗೊಳಿಸಲಾಗಿತ್ತು. ಸರ್ಕಾರದ ಮಾರ್ಗಸೂಚಿಯಂತೆ ಮತಗಟ್ಟೆಯ ಒಳ ಪ್ರವೇಶಿಸುವ ಮತದಾರರಿಗೆ ಥರ್ಮಲ್ ಸ್ಕ್ರೀನಿಂಗ್ ಒಳಪಡಿಸಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಚುನಾವಣಾಧಿಕಾರಿಯಾಗಿ ಕೃಷಿ ಅಧಿಕಾರಿ ಚಂದ್ರಕಲಾ ಬರ್ಗಿ ಕಾರ್ಯನಿರ್ವಹಿಸಿದರು. ಸಿಪಿಐ ಪರಮೇಶ್ವರ ಗುಣಗ ಮಾರ್ಗದರ್ಶನದಲ್ಲಿ ಪಿಎಸ್ಐ ಆನಂದಮೂರ್ತಿ, ರವಿಗುಡ್ಡಿ ಹಾಗೂ ಸುಧಾ ಗಣೇಶನ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಲ್ ನಾಯ್ಕ ಮಾತನಾಡಿ, ಹೊನ್ನಳ್ಳಿ ವಾರ್ಡ್ಗೆ ಕಾಂಗ್ರೆಸ್ನಿಂದ ಇಸಾಕ್ ಹುಸೇನ್ ಶಮಾಲಿ ಅವರನ್ನು ಒಮ್ಮತದಿಂದ ಕಣಕ್ಕಿಳಿಸಲಾಗಿದ್ದು ಪಕ್ಷ ಒಗ್ಗಟ್ಟಾಗಿ ಬೆಂಬಲ ನೀಡಿದೆ. ಖಂಡಿತವಾಗಿಯೂ ಅವರು ಜಯ ಗಳಿಸುತ್ತಾರೆ ಎಂಬ ವಿಶ್ವಾಸವಿದೆ. ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಹಿರಿಯ ಮುಖಂಡ ಹೊನ್ನಪ್ಪ ನಾಯಕ, ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ, ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಮುಜಾಫರ್ ಕರೀಂ ಶೇಖ್ ಸೇರಿದಂತೆ ಜಿಲ್ಲಾ ತಾಲೂಕು ಮಟ್ಟದ ಮುಖಂಡರು ಹಾಗೂ ಪುರಸಭೆ ಸದಸ್ಯರೆಲ್ಲರೂ ಸೇರಿ ಮನೆ ಮನೆಗೆ ತೆರಳಿ ಮತದಾರರನ್ನು ಭೇಟಿಯಾಗಿದ್ದೇವೆ. ನಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಸಂಶಯವಿಲ್ಲ ಎಂದರು. ಇವತ್ತು ಕುಮಟಾ ಪುರಸಭೆಯ ಹೊನ್ನಳ್ಳಿ ವಾರ್ಡ್ ನಂಬರ್ 17ಕ್ಕೆ ಚುನಾವಣೆ ನಡೀತಾ ಇದೆ. ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ನಡೀತಾ ಇದೆ. ಇಲ್ಲಿ ನಮ್ಮ ಪಕ್ಷದ ಹುರಿಯಾಳಾಗಿರ್ತಕ್ಕಂಥ ಇಸಾಕ್ ಸಮಾಲಿ ಅವರು ನಿಂತ್ಕೊಂಡಿದ್ದಾರೆ. ಉತ್ತಮ ಅಭ್ಯರ್ಥಿ. ಇಡೀ ಪಕ್ಷ ಇವತ್ತು ಒಕ್ಕಟ್ಟಾಗಿ ಅವರಿಗೆ ನಾವು ಸಪೋರ್ಟ್ ಮಾಡಿದ್ದೇವೆ. ಖಂಡಿತವಾಗಿ ಅವರು ಈ ಒಂದು ವಾರ್ಡಿನಲ್ಲಿ ಗೆದ್ದು ಬರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಖಂಡಿತ ಅವರು ಗೆದ್ದು ಬರ್ತಾರೆ ಅಂತಕ್ಕಂಥದ್ದು ಹೇಳಿ ಇದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮುಖಂಡರುಗಳು ಮಾಜಿ ಶಾಸಕಿ ಶಾರದಾ ಶೆಟ್ಟಿಯಿಂದಾಗಲಿ ಅವರಿಂದಾಗಿ ಹೊನ್ನಪ್ಪ ನಾಯಕರು ಎಲ್ಲ ಮುಖಂಡರು ಇಲ್ಲಿ ಒಮ್ಮತದಿಂದ ಪ್ರಯತ್ನ ಮಾಡಿದ್ದೇವೆ.
ಅವ್ರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತಿದ್ದೇವೆ. ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಮಾತನಾಡಿ, ಮತದಾರರಿಂದ ಉತ್ತಮ ಮತದಾನವಾಗಿದ್ದು ನರೇಂದ್ರ ಮೋದಿ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಶಾಸಕ ದಿನಕರ ಶೆಟ್ಟಿಯವರ ಉತ್ತಮ ಆಡಳಿತ ವೈಖರಿಯಿಂದ ಖಂಡಿತವಾಗಿಯೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ. ಪ್ರತಿ ಮನೆಗೆ ತೆರಳಿ ಪ್ರತಿ ಮತದಾರರನ್ನು ಭೇಟಿ ಮಾಡುವ ಮೂಲಕ ನಮ್ಮ ಸರ್ಕಾರದ ಸಾಧನೆಯನ್ನು ತಿಳಿಸಲಾಗಿದೆ, ಅಲ್ಲದೆ ಮುಂದಿನ ದಿನಗಳಲ್ಲಿ ಜನತೆಯ ಸಮಸ್ಯೆಗೆ ಸ್ಪಂದಿಸುವ ವಿಶ್ವಾಸವನ್ನು ತಿಳಿಸಲಾಗಿದೆ ಎಂದರು. ವಾರ್ಡ್ ನಂಬರ್ 17 ಪುರಸಭೆಯ ಉಪಚುನಾವಣೆ ಬೆಳಗ್ಗೆಯಿಂದ ನಡೀತಾ ಇದೆ. ಹೊನ್ನಳ್ಳಿ ಉರ್ದು ಶಾಲೆಯಲ್ಲಿ ಜನರಿಂದ ಉತ್ತಮ ಮತದಾನ ಆಗ್ತದೆ. ಇಲ್ಲಿವರೆಗೆ 12 ಗಂಟೆವರೆಗೆ ಸುಮಾರು 550 ಮತ ಆಗಿದೆ. ನರೇಂದ್ರ ಮೋದಿಯವರ ಉತ್ತಮ ಆಡಳಿತ, ರಾಜ್ಯ ಸರ್ಕಾರ ನಮ್ಮ ಯಡಿಯೂರಪ್ಪನವರ ಆಡಳಿತ, ಕ್ಷೇತ್ರದ ಸ್ಥಳೀಯ ಶಾಸಕರು ದಿನಕರ್ ಕೆ ಶೆಟ್ಟಿಯವರ ಆಡಳಿತ ವೈಖರಿ, ಇವೆಲ್ಲವನ್ನು ನೋಡಿ ಅನೇಕ ಯೋಜನೆಗಳು ಇವತ್ತು ಧರ್ಮಾತೀತವಾಗಿ ಎಲ್ಲರಿಗೂ ಸರ್ಕಾರದ ಯೋಜನೆಗಳು ಬಂದಿದೆ. ಅದನ್ನು ಗಮನಿಸಿ ಮತದಾರರು ನಮ್ಮ ಅಭ್ಯರ್ಥಿಯಾದ ಬಾಬು ನಾಯ್ಕ ಅವರನ್ನು ಗೆಲ್ಲಿಸ್ತಾರೆ ಅನ್ನುವ ಆತ್ಮವಿಶ್ವಾಸ ಇದೆ. ಹಾಗೆ ಅಲ್ಲಿಯ ಜನತೆಯ ಸಮಸ್ಯೆಗಳಿಗೂ ನಾವು ಸ್ಪಂದಿಸುವ ಭರವಸೆಯನ್ನು ಪ್ರತಿ ಮನೆಗೂ ಹೋಗಿ ಪ್ರಚಾರ ಮಾಡಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಮನೆ ಮನೆಗೆ ಹೋಗಿ ಮತವನ್ನು ಯಾಚನೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ವಿಶೇಷ ಆಮಂತ್ರಿತ ಪ್ರೊಫೆಸರ್ ಎಂಜಿ ಭಟ್, ಬಿಜೆಪಿ ಪ್ರಮುಖರು, ಕಾಂಗ್ರೆಸ್ ಪ್ರಮುಖರು ಮತಗಟ್ಟೆಯ ಹೊರಭಾಗದಲ್ಲಿ ಇದ್ದರು. ಕೇಂದ್ರ ಪ್ಲಸ್ ನ್ಯೂಸ್ ಕುಮಟ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೇಂದ್ರ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರ್ಯಾಂಡೆಡ್ ಕಂಪನಿಗಳ ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರಿಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್, ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಡ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 0838-222-6038. ಮೊಬೈಲ್ ಸಂಖ್ಯೆ 9036-44-4404 ಹಾಗೂ ಶ್ರೀಜಿ ಹೌಸ್, ಹಬ್ಬುವಾಡ, ಕಾರವಾರ. ಇಂದೇ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9845-288-735. ದೂರವಾಣಿ ಸಂಖ್ಯೆ 0838-222-7651. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್, ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ.
ಟೆಂಪಲ್ ಜ್ಯುವೆಲರಿ, ಲೈಟ್ ವೆಯ್ಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಸಲ್ಮಾನ್ ಆರ್ಕೇಡ್ ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಮಿಲನಾ ಎಂಟರ್ಪ್ರೈಸಸ್ ಕಾರವಾರ. ನಮ್ಮಲ್ಲಿ ಜಗತ್ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಫರ್ನಿಚರ್ಸ್ಗಳಾದ ಸೋಫಾ, ಡೈನಿಂಗ್ ಟೇಬಲ್, ಆರಾಮದಾಯಕ ಚೇರ್ಸ್, ಬೆಡ್ರೂಮ್ ಕಾಟ್, ಇನ್ನಿತರೆ ಪೀಠೋಪಕರಣಗಳು, ಇಲೆಕ್ಟ್ರಾನಿಕ್ ವಸ್ತುಗಳಾದ ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯ. ಬೇರೆಲ್ಲೂ ಸಿಗದ ಡಿಸ್ಕೌಂಟ್, ಗುಣಮಟ್ಟದ ತ್ವರಿತ ಸೇವೆ, ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್, ವಿಶೇಷ ಆಫರ್ ಜೊತೆಗೆ 0% ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ನಿಮ್ಮ ಮನೆಯ ಆನಂದವನ್ನು ಹೆಚ್ಚಿಸಿಕೊಳ್ಳಿ. ಇಂದೇ ಭೇಟಿ ನೀಡಿ ಮಿಲನ ಎಂಟರ್ಪ್ರೈಸಸ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9606774854. ಜಿಲ್ಲೆಯಲ್ಲಿ ಇನ್ನೈದು ಶೋರೂಮ್ಗಳಿದ್ದು ಜೂಲಿಯಸ್ ಬಿಲ್ಡಿಂಗ್, ಕೃಷಿ ಇಲಾಖೆ ಕಚೇರಿ ಎದುರು, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೊಬೈಲ್ ಸಂಖ್ಯೆ 9591638030. ಸೀಮಾ ಕಾಂಪ್ಲೆಕ್ಸ್, ನಿಯರ್ ಮೋನಿ ಬಸ್ತಿ, ಮೇನ್ ರೋಡ್, ಭಟ್ಕಳ. ಮೊಬೈಲ್ ಸಂಖ್ಯೆ 9606569806. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಸಿರಸಿ. ಮೊಬೈಲ್ ಸಂಖ್ಯೆ 6364776534. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 6364776533. ಕೆಎಸ್ ಬಿಲ್ಡಿಂಗ್, ಮೋತಿ ರೋಡ್, ಹಳಿಯಾಳ. ಮೊಬೈಲ್ ಸಂಖ್ಯೆ 9740472234. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್ ಕುಮಟಾ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ಬಾಶ್, ಐಎಫ್ಬಿ, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲಾ ಬ್ರಾಂಡೆಡ್ ಕಂಪನಿಗಳ ಎಲ್ಇಡಿ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಎಸಿ, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ 10 ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8494898922. ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494898933, ಶಿರಸಿ 8494898934. ಪ್ರತಿಷ್ಠಿತ ಕಂಪನಿಗಳ ಟೈರ್ಗಳ ಅಧಿಕೃತ ವಿತರಕರು ಮಹಾಲಸ ವೀಲ್ ಕೇರ್, ಅಳವೇಕೋಡಿ, ಕುಮಟಾ. ನಮ್ಮಲ್ಲಿ ಅಪೋಲೋ, ಜೆಕೆ ಟೈರ್ಸ್, ಮಿಶ್ಲಿನ್, ಬ್ರಿಸ್ಟೋನ್, ಸಿಯೆಟ್, ಗುಡ್ಇಯರ್ ಸೇರಿದಂತೆ ಬ್ರಾಂಡೆಡ್ ಕಂಪನಿಗಳ ಗುಣಮಟ್ಟದ ಟೈರ್ಗಳು ಆಕರ್ಷಕ ದರದಲ್ಲಿ ಲಭ್ಯ. ವೀಲ್ ಅಲೈನ್ಮೆಂಟ್, ಟೈರ್ ಫಿಟ್ಟಿಂಗ್, ವೀಲ್ ಬ್ಯಾಲೆನ್ಸಿಂಗ್, ವೀಲ್ ಚೇಂಜ್, ನೈಟ್ರೋಜನ್ ಏರ್ ಫಿಲ್ಲಿಂಗ್, ಟ್ಯೂಬ್ಲೆಸ್ ಪಂಚರ್ ರಿಪೇರಿ ಸೇರಿದಂತೆ ಇತರೆ ಸರ್ವಿಸ್ಗಳನ್ನು ನೀಡಲಾಗುವುದು. ಕಂಪ್ಯೂಟರೈಸ್ಡ್ ಇಕ್ವಿಪ್ಮೆಂಟ್ಸ್ ಆಫ್ ವೀಲ್ ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್ ಆ್ಯಂಡ್ ಟೈರ್ ಫಿಟ್ಟಿಂಗ್ ವ್ಯವಸ್ಥೆ ಇದೆ. ಭೇಟಿ ನೀಡಿ ಮೇನ್ ಬ್ರಾಂಚ್ ಮಹಾಲಸ ಆಟೋ ಸ್ಟೋರ್ಸ್, ಯಲ್ಲಾಪುರ ನಾಕ, ಶಿರಸಿ. ನ್ಯೂ ಬ್ರಾಂಚ್ ಮಹಾಲಸ ವೀಲ್ ಕೇರ್, ಅಳವೇಕೋಡಿ, NH66, ಕುಮಟಾ. ಸಂಪರ್ಕಿಸಿ ಅರುಣ್ ಶೇಟ್. ಮೊಬೈಲ್ ಸಂಖ್ಯೆ 8722080479924211450 ಹಾಗೂ 9740983277. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್ಪ್ರೆಸ್ನಲ್ಲಿ.
ಕನ್ನಡ ಎಕ್ಸ್ಪ್ರೆಸ್. ಕೊರೋನಾ ವೈರಸ್ ಸಾಂಕ್ರಾಮಿಕ ಪಿಡುಗಿನ ಹಾವಳಿಗೆ ಫ್ರಾನ್ಸ್ ಕೂಡ ನಲುಗಿದೆ. ದೇಶದಲ್ಲಿ ಎದುರಾದ ಮೂರನೇ ಅಲೆಯನ್ನು ನಿಯಂತ್ರಿಸುವುದಕ್ಕೆ ದೇಶದ ಪ್ರಮುಖ 16 ದೇಶಗಳಲ್ಲಿ ಒಂದು ತಿಂಗಳು ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಶುಕ್ರವಾರ ಮಧ್ಯರಾತ್ರಿಯಿಂದ ಫ್ರಾನ್ಸ್ 16 ಪ್ರದೇಶಗಳಲ್ಲಿ ಹೊಸ ಲಾಕ್ಡೌನ್ ನಿಯಮಗಳು ಜಾರಿಗೆ ಬರಲಿವೆ. ಒಂದು ತಿಂಗಳವರೆಗೂ ಈ ಲಾಕ್ಡೌನ್ ನಿಯಮಗಳನ್ನು ಜಾರಿಯಲ್ಲಿ ಇರಲಿದೆ ಎಂದು ಪ್ರಧಾನಮಂತ್ರಿ ಜಿನ್ ಕಾಸ್ಟೆಕ್ಸ್ ತಿಳಿಸಿದ್ದಾರೆ. ಕಳೆದ 2020 ಮಾರ್ಚ್ ಮತ್ತು ನವೆಂಬರ್ ತಿಂಗಳಲ್ಲಿ ಜಾರಿಗೊಳಿಸಿದ ಲಾಕ್ಡೌನ್ ಹೋಲಿಸಿದರೆ ಈ ಬಾರಿ ನಿಯಮಗಳನ್ನು ಸ್ವಲ್ಪ ಮಟ್ಟಿಗೆ ಸಡಿಲಗೊಳಿಸಲಾಗಿದೆ. ಸಾರ್ವಜನಿಕ ಪ್ರದೇಶದಲ್ಲಿ ಜನರ ಸಂಚಾರಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಆದರೆ ಸ್ನೇಹಿತರ ಮನೆಗಳಲ್ಲಿ ಸೇರುವುದು, ಪಾರ್ಟಿ ಮಾಡುವುದು, ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಧರಿಸದೇ ಇರುವುದನ್ನು ನಿರ್ಬಂಧಿಸಲಾಗಿದೆ. ಪ್ರಸ್ತುತ ಪರಿಸ್ಥಿತಿ, ಕೊರೋನಾ ವೈರಸ್ ಸೋಂಕು ಹರಡುವಿಕೆಗೆ ಈ ರೀತಿಯಲ್ಲಿ ನಾವು ಕಡಿವಾಣ ಹಾಕಬೇಕಿದೆ ಎಂದು ಪ್ರಧಾನಿ ಜಿನ್ ಕಾಸ್ಟೆಕ್ಸ್ ತಿಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮಮಂದಿರಕ್ಕೆ ಸೀತಾಮಾತೆ ತಂಗಿದ್ದ ಐತಿಹ್ಯವಿರುವ ಶ್ರೀಲಂಕಾದ ಸೀತಾ ಇಲಿಯಾನದಲ್ಲಿನ ಅಶೋಕ ವಟಿಕದ ಕಲ್ಲೊಂದನ್ನು ಬಳಸಲು ತೀರ್ಮಾನಿಸಲಾಗಿದ್ದು ಆ ಕಲ್ಲನ್ನು ಅಲ್ಲಿಂದ ಭಾರತಕ್ಕೆ ತರಿಸಿಕೊಳ್ಳಲಾಗುತ್ತಿದೆ. ಸೀತೆಯನ್ನು ಅಪಹರಿಸಿದ ರಾವಣ ಆಕೆಯನ್ನ ಅಶೋಕ ವಟಿಕ ಉದ್ಯಾನದಲ್ಲಿ ಬಂಧನದಲ್ಲಿರಿಸಿದ್ದ. ಸೀತೆ ತಾನು ಬಂಧಿಯಾಗಿದ್ದ ಸಂದರ್ಭದಲ್ಲಿ ರಾಮನ ಬರುವಿಕೆಗೆ ಎದುರು ನೋಡುತ್ತಾ ಕುಳಿತಿದ್ದ ಕಲ್ಲನ್ನು ಶ್ರೀಲಂಕಾದಿಂದ ತರಿಸಿಕೊಳ್ಳುತ್ತಿರುವುದಾಗಿ ತಿಳಿದುಬಂದಿದೆ. ಶ್ರೀಲಂಕಾದ ಸೀತಾ ಇಲಿಯಾ ಗ್ರಾಮದಲ್ಲಿ ಸೀತಾಮಾತೆಗೆ ದೇವಾಲಯವನ್ನು ನಿರ್ಮಿಸಲಾಗಿದೆ. ಭಾರತದಲ್ಲಿನ ಶ್ರೀಲಂಕಾ ಹೈಕಮಿಷನರ್ ಮಿಲಿಂದ ಮೊರಾಗೋಡ ಅವರು ಕಲ್ಲನ್ನು ಭಾರತಕ್ಕೆ ತರಳಿದ್ದಾರೆ. ಆ ಕಲ್ಲನ್ನು ಅಯೋಧ್ಯೆ ರಾಮಮಂದಿರದ ಆವರಣದಲ್ಲಿ ಪ್ರತಿಷ್ಠಾಪಿಸಲು ಉದ್ದೇಶಿಸಲಾಗಿದೆ. ಸೀತಾಮಾತೆ ಬಳಕೆ ಮಾಡಿದ್ದ ಕಲ್ಲು ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಕಾರ್ಯದಲ್ಲಿ ಬಳಕೆಯಾಗುತ್ತಿರುವುದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಮಿಲಿಂದ ತಿಳಿಸಿದ್ದಾರೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗುರುವಾರ ವಾಹನ ಗುಜರಿ ನೀತಿಯನ್ನು ಪ್ರಕಟಿಸಿದ್ದಾರೆ. 20 ವರ್ಷಕ್ಕಿಂತ ಹಳೆಯದಾದ ಖಾಸಗಿ ವಾಹನಗಳು ಸ್ವಯಂಚಾಲಿತ ಫಿಟ್ನೆಸ್ ಪರೀಕ್ಷೆಯಲ್ಲಿ ವಿಫಲವಾದರೆ ಅವುಗಳ ನೋಂದಣಿ ಪ್ರಮಾಣ ಪತ್ರವನ್ನು ನವೀಕರಿಸುವುದಿಲ್ಲ ಅಥವಾ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಗುತ್ತದೆ. ಈ ನಿಯಮ 2024 ಜೂನ್ 1 ಜಾರಿ ಬರಲಿದೆ ಎಂದು ಗಡ್ಕರಿ ತಿಳಿಸಿದ್ದಾರೆ. ಅದೇ ರೀತಿಯ ನಿಯಮ ವಾಣಿಜ್ಯ ವಾಹನಗಳಿಗೂ ಅನ್ವಯವಾಗಲಿದ್ದು ಫಿಟ್ನೆಸ್ ಪರೀಕ್ಷೆಯಲ್ಲಿ ವಿಫಲವಾಗುವ 15 ವರ್ಷಕ್ಕಿಂತ ಹಳೆಯದಾದ ವಾಣಿಜ್ಯ ವಾಹನಗಳ ನೋಂದಣಿಯನ್ನು 2023 ಏಪ್ರಿಲ್ 1 ರದ್ದುಗೊಳಿಸಲಾಗುವುದು ಎಂದು ಲೋಕಸಭೆಗೆ ಮಾಹಿತಿ ನೀಡಿದ್ದಾರೆ. ದೇಶದ 10 ಅತ್ಯಂತ ಮಾಲಿನ್ಯಕಾರಕ ನಗರಗಳಲ್ಲಿ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳಿಂದ ವೈಯಕ್ತಿಕ ವಾಹನಗಳಿಗೆ ಫಿಟ್ನೆಸ್ ಪರೀಕ್ಷೆ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯವಾಗಲಿದೆ. ಇದು ಹಳೆಯ ಮಾಲಿನ್ಯಕಾರಕ ವಾಹನಗಳ ಬಳಕೆಯನ್ನು ತಾಂತ್ರಿಕವಾಗಿ ಮುಂದುವರಿದ ಮತ್ತು ಪರಿಸರ ಸ್ನೇಹಿ ವಾಹನಗಳಿಂದ ಬದಲಿಸುವ ಸರ್ಕಾರದ ಯೋಜನೆಯ ಭಾಗವಾಗಿದೆ. ಇನ್ನು ಮುಂದೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಕುಡುಕರ ಹಾವಳಿ ಜೋರಾದರೂ ಅಚ್ಚರಿಯಿಲ್ಲ. ಏಕೆಂದರೆ ಮದ್ಯಪಾನ ಮಾಡಲು ಇದ್ದ ಕಾನೂನುಬದ್ಧ ವಯೋಮಿತಿಯನ್ನ ದೆಹಲಿ ಸರ್ಕಾರ 25-21 ಇಳಿಸಿದೆ. ದೆಹಲಿ ಸಂಪುಟವು ನೂತನ ಅಬಕಾರಿ ನೀತಿಗೆ ಸೋಮವಾರ ಅನುಮೋದನೆ ನೀಡಿದೆ. ಈ ಮೂಲಕ ದೆಹಲಿಯಲ್ಲಿ ಮದ್ಯಪಾನದ ಕನಿಷ್ಠ ವಯೋಮಿತಿಯನ್ನ ಇಳಿಸಲಾಗಿದೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅಬಕಾರಿ ನೀತಿಯಲ್ಲಿನ ಈ ಬದಲಾವಣೆಯನ್ನು ಪ್ರಕಟಿಸಿದರು. ಪ್ರತಿ 2 ವರ್ಷಗಳಿಗೊಮ್ಮೆ ಲಾಟರಿ ವ್ಯವಸ್ಥೆ ಮೂಲಕ ರಿಟೇಲ್ ಲಿಕ್ಕರ್ ಪರವಾನಗಿಯನ್ನು ನೀಡಲಾಗುತ್ತದೆ. ಮದ್ಯ ಸೇವನೆಗೆ ಇರುವ ವಯೋಮಿತಿಯನ್ನು ಕಡಿತಗೊಳಿಸುವುದರ ಜೊತೆಗೆ ಮನೀಶ್ ಸಿಸೋಡಿಯಾ ಮತ್ತೊಂದು ಪ್ರಮುಖ ಬದಲಾವಣೆಯನ್ನು ಸಹ ಪ್ರಕಟಿಸಿದರು. ಇನ್ನು ಮುಂದೆ ದೆಹಲಿ ಸರ್ಕಾರವು ನಗರದಲ್ಲಿ ಮದ್ಯದಂಗಡಿಗಳನ್ನು ನಡೆಸುವುದಿಲ್ಲ. ಅಲ್ಲದೆ ರಾಷ್ಟ್ರೀಯ ರಾಜಧಾನಿಯಲ್ಲಿ ಹೊಸ ಮದ್ಯದಂಗಡಿಯನ್ನು ತೆರೆಯಲು ಅವಕಾಶ ನೀಡುವುದಿಲ್ಲ. ಸಚಿವರ ಸಮೂಹದ ಶಿಫಾರಸುಗಳ ಆಧಾರದಲ್ಲಿ ಇಂದು ನೂತನ ಅಬಕಾರಿ ನೀತಿಗೆ ಸಂಪುಟ ಅನುಮೋದನೆ ನೀಡಿದೆ. ಯುಕೆ ಪ್ರಧಾನಿ ಬೋರಿಸ್ ಜಾನ್ಸನ್ ಬರುವ ಏಪ್ರಿಲ್ 26 ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಜಾನ್ಸನ್ ಬೆಂಗಳೂರು, ಪುಣೆ, ಮುಂಬೈ ಹಾಗೂ ಚೆನ್ನೈಗೆ ಭೇಟಿ ನೀಡಲಿದ್ದಾರೆ. ಈ ಮೊದಲು ಗಣರಾಜ್ಯೋತ್ಸವದ ಪೆರೇಡ್ಗೆ ಬೋರಿಸ್ ಜಾನ್ಸನ್ ಮುಖ್ಯ ಅತಿಥಿಯಾಗಿ ಆಗಮಿಸಬೇಕಿತ್ತು. ಆದರೆ ಕೊರೋನಾದಿಂದಾಗಿ ಭಾರತ ಭೇಟಿಯನ್ನ ಮುಂದೂಡಲಾಗಿತ್ತು. ಮುಂಬರುವ ವರ್ಷದಲ್ಲಿ ಬ್ರಿಟನ್ ಸರ್ಕಾರದ ನೀತಿಯ ಸಮಗ್ರ ವಿಮರ್ಶೆಯ ಭಾಗವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದತ್ತ ತಮ್ಮ ಗಮನವನ್ನು ಹರಿಸಲಿದೆ. ಈ ಪ್ರದೇಶವು ವಿಶ್ವದ ಭೌಗೋಳಿಕ ರಾಜಕೀಯ ಕೇಂದ್ರವನ್ನು ಹೆಚ್ಚು ಪ್ರತಿನಿಧಿಸುತ್ತಿರುವ ಹಿನ್ನೆಲೆ ಇಂಡೋ ಪೆಸಿಫಿಕ್ ಪ್ರದೇಶದತ್ತ ಹೆಚ್ಚಿನ ಗಮನ ಹರಿಸಲಿದೆ ಎಂದು ಅಲ್ಲಿಯ ಸರ್ಕಾರ ಹೇಳಿದೆ. ಹೀಗಾಗಿ ಮೋದಿ ಹಾಗೂ ಜಾನ್ಸನ್ ಮಾತುಕತೆಯಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದ ಬಗ್ಗೆ ಜಾಸ್ತಿ ಮಾತುಕತೆ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಬಲ ಪ್ರದರ್ಶನಕ್ಕೂ ಒತ್ತು ನೀಡುವ ಬಗ್ಗೆ ಚರ್ಚೆಯ ಸಾಧ್ಯತೆ ಇದೆ. ಉಭಯ ದೇಶಗಳ ಮಧ್ಯೆ ದ್ವಿಪಕ್ಷೀಯ ಬಾಂಧವ್ಯ, ಸಹಕಾರದ ವರ್ಧನೆ, ಅವಕಾಶದ ವೃದ್ಧಿಗೆ ಇಂಗ್ಲೆಂಡ್ ಪ್ರಧಾನಿಯ ಈ ಭೇಟಿ ಸಹಾಯಕವಾಗಲಿದೆ ಎಂದು ಅವರ ಕಚೇರಿ ತಿಳಿಸಿದೆ. ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಮಾತುಕತೆಯನ್ನು ಚುರುಕುಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಜಾನ್ಸನ್ ಜನವರಿಯಲ್ಲಿ ಭಾರತೀಯ ಪ್ರವಾಸವನ್ನು ಯೋಜಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸತತ 6 ವರ್ಷಗಳಿಗಿಂತ ಹೆಚ್ಚು ಸ್ವಚ್ಛತೆಯಲ್ಲಿ ತೊಡಗಿರುವ ಕಾರವಾರದ ಪಹರೆ ವೇದಿಕೆ ಇತ್ತೀಚೆಗೆ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆಸಿತು ಸ್ವಚ್ಛತೆ. ಹೆದ್ದಾರಿ ಪಕ್ಕದ ಫುಟ್ಪಾತ್ ಮೇಲೆ ಬೆಳೆದಿರುವ ಕಸ ತೆಗೆದು ಬೆಳಗ್ಗಿನ ವಾಕಿಂಗ್ ಮಾಡುವ ನಾಗರಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟರು. ಕುಮಟಾ ಪಟ್ಟಣದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ರಂಗುರಂಗಿನ ಹೋಳಿ ಹಬ್ಬ. ಹೋಳಿ ಹಬ್ಬ ಬಂತೆಂದರೆ ಎಲ್ಲೆಡೆ ಬಣ್ಣಗಳದ್ದೇ ಹಬ್ಬ. ಗಲ್ಲಿ ಗಲ್ಲಿಗಳಲ್ಲಿ ಬಣ್ಣಗಳನ್ನು ಹಿಡಿದುಕೊಂಡು ಯುವಕರು ಹಾಗೂ ಅವರ ಸ್ನೇಹಿತರು ಬಣ್ಣಗಳನ್ನು ಎರಚುತ್ತಾ ಹಬ್ಬವನ್ನು ಸಂಭ್ರಮಿಸಿದರು. ಕುಮಟಾ ಪುರಸಭೆಯ 17ನೆಯ ವಾರ್ಡ್ನ ಉಪಚುನಾವಣೆಯಲ್ಲಿ ನಡೆದ ತುರುಸಿನ ಮತದಾನ. ಕಾಂಗ್ರೆಸ್ನ ಭದ್ರಕೋಟೆಯಂತಿರುವ ವಾರ್ಡ್ನಲ್ಲಿ ತೀವ್ರ ಪೈಪೋಟಿಗಿಳಿದ ಬಿಜೆಪಿ. ಹೊನ್ನಳ್ಳಿಯ 17ನೇ ವಾರ್ಡ್ನಲ್ಲಿ 74% ಮತದಾನ ದಾಖಲು. ಇಲ್ಲಿಗೆ ಕ್ಯಾನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.